लक्ष्मी लक्ष्मी ನಾನು ಸೀತಾ ಬಾಯಿ ಇವಳು ನನ್ನ ಮಗಳು ಲಕ್ಷ್ಮಿ ಎಷ್ಟೋ ಕೋಟಿ ರೂಪಾಯಿ ಆಸ್ತಿ ಐತೆ ಇವಳು ತೂಗೋಷ್ಟು ಬಂಗಾರನೇ ನಮ್ಮನೆ ಕೊಟ್ಟಿಗೆಲ್ ಬಿಸಾಕಿದೀವಿ ಅದನ್ನೆಲ್ಲ ಬಿಟ್ಟು ಈ ಕೊಟ್ಟಿಗೆ ಅಂತ ಮನೆಗೆ ಬಿಚ್ಚೋಲೆ ಗೌರವ ಅಂತರ ಬಂದಿದ್ದಾಳೆ ಏನು ವಯಸ್ಸಾದವ್ರ ಸೇವೆ ಮಾಡಬೇಕು ಮುದಿಯನ್ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದಾಳೆ ನನ್ನ ಮಗಳಿಗಿನ್ನು 18 ಎರಡು ದಿನ ಬಿಟ್ಟು ತುಂಬುತ್ತೆ ಅಷ್ಟರೊಳಗಡೆ ಇವಳನ್ನ ಎದುರಿಸ್ಬಿಡ್ಬೇಕು ಅಂತ ನನ್ನ ಗಂಡ ಸ್ಕೆಚ್ ಹಾಕವನೆ ಯಾವುದದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಇವಳಿಗಿರೋದು ತಾತನ ಆಸ್ತಿ ಅದನ್ನೇ ಹೊಡಿಬೇಕು ಅಂತ ನನ್ನ ಗಂಡ ಸ್ಕೆಚ್ ಹಾಕಿರೋದು ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಇವಳನ್ನ ಯಾರು ಮದುವೆ ಆಗ್ತಾರೋ ಅವರಿಗೆ ಎಲ್ಲ ಆಸ್ತಿನೂ ಹೋಗುತ್ತೆ ಹಂಗಾದ್ರೆ ಅವಳನ್ನೇನು ನಿನ್ನನ್ನು ಮದುವೆ ಆಯ್ತೀನಿ ಬಿಡು ನೀ ಅಂತ ಮಂಡಿ ಬಿಸಿ ಮಾಡ್ಕೊಂಬೇಡ ಮೋದಿ ಆಯ ಬಿಡ ನಾನೇ ಮುಂದೆ ನಿಂತು ಪುರೋಹಿತ್ ನಾಯಿ ಮೋದಿ ಮಾಡ್ತ ನೀನ ಮೋದಿ ಯಾರ ಕೋಟಿ ರೂಪಾಯಿ ಒಡೆಯ ಅದ್ರಲ್ಲಿ ಅರ್ಧ ಕೋಟಿ ನಂಗೆ ತೊಳ್ಳ ಭದ್ರಂಕರ್ಣೆ ವಿಶ್ರಣು ಯಾಮ ದೇವ ಭದ್ರಂ ಪಶ್ಯೇ ಮಾಕ್ಷಬೀರ್ಯ ಜತ್ರ ಪಶೇಮ ದೇವ ಹಿತೈ ಅಲ್ಲ ಸುತ್ತಬೋಯ್ಯವರೇ ವಯಸ್ಸಿಗೆ ಬಂದ್ರು ನಿಮ್ಮ ಮಗಳಿಗೆ ಸಾವಿನ ಎಡ್ಜಲ್ಲಿರುವ ಆ ಮುದುಕನ ಕೊಟ್ಟು ಮದುವೆ ಮಾಡ್ತಿದ್ರಲ್ಲ ಇಟ್ಸ್ ಓಕೆನಾ ಓಕೆ ಈಗಿನ ಕಾಲದ ಮುದುಕರಿಗೆ ಇರೋ ತಾಕತ್ತು ರಸಿಕತೆ ಹುಡುಗರಿಗೆ ಎಲ್ಲಿರುತ್ತೆ ಹೇಳಿ ಹೌದೌದು ಬಿಡಿ ನೀವು ಹೇಳೋದು ಕರೆಕ್ಟ್ ಆಗಿದೆ ಅಲ್ಲ ನಿಮ್ಮ ಮಗಳನ್ನ ಆ ಮುದುಕರಿಗೆ ಕೊಟ್ಟು ಮದುವೆ ಮಾಡೋದ್ರಿಂದ ಏನು ಲಾಭ 7 ಕೋಟಿ ನಗದು ಚಿನ್ನ ಬೆಳ್ಳಿ 10 ಎಕರೆ ಜಮೀನು ಒಟ್ಟು 50 ಕೋಟಿಗೆ ವಾರಿಸ್ತಾರ ಆ ಮುದಿಯನೆ ನೀ ನನ್ ತುಂಬಾ ಇಷ್ಟ ಆಗ್ಬಿಟ್ಟಿದೀಯ ಆಮೇಲೆ ಐತೆ ನಿಮ್ಗೆ ಜಜ್ಜಣಕ್ಕೂ ಜನ ಪುರೋಹಿತ್ರೆ ಅದೇನೋ ಬೇಗ ಕಟ್ಸಿ ಹೋನಿ ಮುನಿಗೆ ಹೋಗ್ಬೇಕು ಮಗಳೇ ಲಕ್ಷ್ಮಿ ಸಂತೋಷನ ತಡ್ಕೋಬೇಕಮ್ಮ ಈಗಿಂದಿಗ್ಲೇ ನನ್ನ ಅನೌನ್ಸ್ಮೆಂಟ್ ಕೊಡ್ಲೇಬೇಕು ಏನಂತ ಅನೌನ್ಸ್ಮೆಂಟ್ ಕೊಡ್ತೀಯ ಒಂದ್ ನಿಮಿಷ ಹಾಯ್ ಹಲೋ ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಬ್ಯಾಕ್ ಆರ್ ಎವ್ರಿಬಡಿ ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾಟ ಬಹಳ ದಿನಗಳ ನನ್ನ ಕನಸು ಈಗ ನನ್ಸ ಆಗ್ತಾ ಇದೆ ನನ್ನ ತುತ್ತೂರಿ ಮಂಜ ನನ್ಗೆ ಸಿಗ್ತಾ ಇದ್ದಾನೆ ನನ್ನ ತುತ್ತೂರಿ ಮಂಜನ ಮೈ ಒಳಗೆ ಮುತ್ತಪ್ಪಜ್ಜನ ಭೂತ ಸೇರ್ಕೊಂಡಿತ್ತು ಭೂತ ಇರ್ಲಿ ಪಿಶಾಚಿ ಇರ್ಲಿ ಏನೇ ಇರ್ಲಿ ಒಳಗಿರೋದು ನನ್ನ ತುತ್ತೂರಿ ಮಂಜನೆ ಹಾಗಾಗಿ ಈಗ ಅವನು ತಾಳಿ ಕಟ್ಟನೆ ನೀವು ನೋಡಿ ನನ್ನ ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾಟ ಮಂಜು ಡಿಯರ್ ಬೇಗ ತಾಳಿ ಕಟ್ಟೋ ಮುತ್ತಪ್ಪಜ್ಜ ಮುತ್ತಪ್ಪಜ್ಜ ವೇದ ಆದ್ರೇನು ಲಕ್ಷ್ಮಿ ಆದ್ರೇನು ಒಟ್ಟಿನಲ್ಲಿ ಮದುವೆ ಆಗೋದು ಮುಖ್ಯ ಕಟ್ಟು ತಾಳಿ ಅದೇ ಕಟ್ಟಕ್ಕಾಯ್ತದೆ ನಾನ್ ಮಂಜ ಅಲ್ವಾ ನಿನ್ನ ಮೈ ಮೇಲೆ ಮುತ್ತಪ್ಪಜ್ಜನ ಭೂತ ಬಂದ್ಬಿಟ್ಟಿದ್ಯಲ್ಲ ಹಾಗಾಗಿ ಏನು ಮಾಡಕ್ಕಾಗಲ್ಲಪ್ಪ ವೇದ ಮದುವೆ ಆಗ್ತಿರೋದು ಮುತ್ತಪ್ಪಜ್ಜನ ತುತ್ತೂರಿ ಮಂಜನಲ್ಲ ಕಟ್ಟು ತಾಳಿ ಕಟ್ಟಿದ್ರೆ ಮುದ್ಕ ಬಿಟ್ಟೋದ್ಮೇಲೆ ಮಾಮೂಲಿ ಮಂಜ ಆಗ್ತೀನಲ್ವಾ ಅದಕ್ಕೆ ಕಟ್ಟಲ್ಲ ಏ ಮುದಿಯಾ ಈ ಸೀತಾ ಬಾಯಿ ಮಗಳನ್ನ ಕರ್ಕೊಂಡು ಬಂದು ಅವಮಾನ ಮಾಡ್ತಾ ಇದೀಯಾ ಮರ್ಯಾದೆಯಿಂದ ತಾಳಿ ಕಟ್ಟು ಇಲ್ಲ ಅಂದ್ರೆ ಒನಕೆ ತಗೊಂಡ್ಬಂದು ತಲೆನ ಹೋಳ್ ಮಾಡ್ಬಿಡ್ತೀನಿ ಅಯ್ಯೋ ದಯವಿಟ್ಟು ಎಲ್ಲ ಕ್ಷಮಿಸ್ಬೇಕು ಮುತ್ತಪ್ಪಜ್ಜನ ಚಕ್ನಿ ನನ್ನ ಮೈ ಮೇಲೆ ಇಲ್ಲ ಈ ವೇದ ಕಾಟ ಕೊಡ್ತಿದ್ಲಲ್ಲ ಇವಳಿಂದ ತಪ್ಪಿಸ್ಕೊಳಕ್ ಎಂತ ಮಾಡೋದು ಅಂದೆ ಅದಕ್ಕೆ ಈ ಸೀನ್ ಐಡಿಯಾ ಕೊಟ್ಟ ನಿಜವಾಗ್ಲೂ ಬೇಕಾದ್ರೆ ನೋಡಿ